ಮೇಬಿ ಒಂದು ಎರಡು ಎರಡುವರೆ ತಾಸಿನಲ್ಲಿ ನಿಮಗೆ ಒಂದು ಟ್ರೆಂಡ್ ಅನ್ನು ಕಾಣೋದಕ್ಕೆ ಸಿಕ್ಕಿಬಿಡುತ್ತೆ. ಬೆಂಗಳೂರಿನಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಬೆಂಗಳೂರು ಧಾರವಾಡ ಬೇರೆ ಬೇರೆ ಕಡೆಗಳಲ್ಲಿ ನೀವು ಮೈಸೂರಿನಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿರೋದನ್ನ ಸುದ್ದಿಯನ್ನು ಗಮನಿಸುತ್ತಿದ್ದೀರಿ. ಧಾರವಾಡದಲ್ಲೂ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಬೆಂಗಳೂರು ಧಾರವಾಡ ಸ್ಟ್ರಾಂಗ್ ರೂಮ್ ಓಪನ್ ಆಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇಬಿ ಈಗ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಚುನಾವಣಾ ಆಯೋಗದ ಅಧಿಕಾರಿಗಳು. ಆ ಬಳಿಕ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮೊದಲಿಗೆ ಪೋಸ್ಟಲ್ ವೋಟ್ಸ್. ಇದು ಧಾರವಾಡದ ದೃಶ್ಯಗಳು. ಅಲ್ಲಿನ ಮತ ಎಣಿಕಾ ಕೇಂದ್ರದ ಬಳಿ ಕಂಡುಬಂದಿರುವ ದೃಶ್ಯ. ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿದ್ದಾರೆ. ಇದೆಲ್ಲದಕ್ಕೂ ಸಾಕ್ಷಿಗಳಿರ್ತಾರೆ, ಇದೆಲ್ಲವನ್ನು ವಿಡಿಯೋಗ್ರಾಫ್ ಮಾಡಲಾಗುತ್ತೆ, ಪಕ್ಷದ ಪ್ರತಿನಿಧಿಗಳಿರ್ತಾರೆ, ಏನೂ ಇಲ್ಲಿ ಸಮಸ್ಯೆ ಆಗಿಲ್ಲ ಅನ್ನೋದನ್ನು ಖಾತರಿಪಡಿಸಿಕೊಳ್ಳಲಾಗುತ್ತೆ. ಇದೆಲ್ಲವೂ ಬಹಳ ಇಂಪಾರ್ಟೆಂಟ್ ಬೆಳವಣಿಗೆ, ಒಂದು ಸಣ್ಣ ಅನುಮಾನಕ್ಕೂ ಅವಕಾಶ ಇರೋದಿಲ್ಲ. ಆ್ಯಂಡ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಿದ್ರಿ. ಇಲ್ಲಿವರೆಗೆ ರಿಯಾಕ್ಟ್ ಮಾಡಿರುವಂತಹ ತೀರಾ ಪ್ರಮುಖ ವ್ಯಕ್ತಿ, ಅವರ ಆಗಮನಕ್ಕಾಗಿ ರಾಜ್ಯ ಕಾಯ್ತಾ ಇತ್ತು. ಏನಾಗುತ್ತಪ್ಪ ಅನ್ನೋ ಪರಿಸ್ಥಿತಿ ಇದೆ. ಅವರು ಹೇಳಿದರು ಯಾರು ನನ್ನನ್ನು ಸಂಪರ್ಕಿಸಿಲ್ಲ ಅಂತ. ಆದರೆ ಅವರೇ ಕೊಟ್ಟಿರುವ ಸಂದರ್ಶನದಲ್ಲಿ ದೆಹಲಿ ಮಟ್ಟದ ನಾಯಕರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಈಗ ಅವರು ತುಂಬ ಚೆನ್ನಾಗಿ ಟಾಂಟ್ ಮಾಡಿದರು, ಕಾಂಗ್ರೆಸ್ನವರು ಸೂಟ್ ಬೂಟ್ ಹೊಲ್ಸ್ಕೊಂಡು ರೆಡಿ ಆಗಿದ್ದಾರೆ ಅಂತ. ಅಧಿಕಾರ ಸಿಕ್ಕೇ ಬಿಡ್ತು, ಪ್ರಮಾಣ ವಚನ ತಡ್ಕೊಳ್ಳೋದಷ್ಟೇ ಬಾಕಿ ಅಂತ ಮಾತಾಡ್ತಿದ್ದಾರೆ. ನಾನೇನು ಮಾತಾಡೋಕ್ಕಾಗತ್ತೆ, ಸಣ್ಣ ಪಕ್ಷ, ನನ್ನನ್ನು ಯಾರು ಕೇಳ್ತಾರೆ, ನನಗೇನು ಡಿಮ್ಯಾಂಡ್ ಇಲ್ಲ ಬಿಡಿ ಅಂತಂದರು. ಇನ್ನೊಂದೆರಡು ಮೂರು ತಾಸಿನಲ್ಲಿ ಯಾರ್ಯಾರಿಗೆ ಡಿಮ್ಯಾಂಡ್ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿರ್ತಾರೆ, ಶಾಸಕರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇದೆಲ್ಲವೂ ಡಿಸೈಡ್ ಆಗುತ್ತೆ. ಕಳೆದ ಬಾರಿ ರಿಸಲ್ಟ್ ಬಂದ ತಕ್ಷಣ ಆ ಥರದ್ದೇನಾಗಲಿಲ್ಲ, ಆ ಬಳಿಕ ನಡೀತು ನೋಡಿ ಆಪರೇಷನ್. ಇದು ಸೈಂಟ್ ಜೋಸೆಫ್ ಕಾಲೇಜ್ ಪರಿಸ್ಥಿತಿ. ಅಲ್ಲಿನ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಿರೋದು. ಮತ ಎಣಿಕಾ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಭಾಗವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತೆ. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಕಂಡುಬಂದ ದೃಶ್ಯ. ಇನ್ನು ಮಿಕ್ಕಂತೆ ನೋಡಿ ಸಹಸ್ರಾರು ಸಿಬ್ಬಂದಿ ಈ ಎಣಿಕಾ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಗಮನಿಸ್ತಿದ್ದೀರಿ, ಸಾವಿರಾರು ಸಿಬ್ಬಂದಿ ರೆಡಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ನೇರ ದೃಶ್ಯಾವಳಿಗಳನ್ನು ಕೊಡ್ತಾ ಇದ್ದಿದ್ದನ್ನು ಗಮನಿಸಿದ್ರಿ. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಕಂಡು ಬಂದಿರುವ ದೃಶ್ಯ. ಸೌತಕ ಚುನಾವಣೆಯ ಮತ ಎಣಿಕೆ ಆರಂಭ ಆಗಿತ್ತು. ನಾನೀಗ ಜಯನಗರ ಬಳಿ ಇರ್ತಕ್ಕಂಥ SSMRB ಕಾಲೇಜಿನ ಮತ ಎಣಿಕೆ ಕೇಂದ್ರದಲ್ಲಿದ್ದೀನಿ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ನಡೀತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ ಎಣಿಕಾ ಕೇಂದ್ರದಲ್ಲಿ ಯಾವ್ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಒಟ್ಟು 14 ಟೇಬಲ್ಗಳನ್ನು ಹಾಕಿರ್ತಕ್ಕಂಥದ್ದು, ಪ್ಲಸ್ 2 ಟೇಬಲ್ಗಳನ್ನು ಹಾಕಿರ್ತಕ್ಕಂಥದ್ದು. ಅದು 2 ಟೇಬಲ್ ಅಂಚೆ ಮತಗಳ ಎಣಿಕೆಗೆ ಸಂಬಂಧಪಟ್ಟಂತೆ ಹಾಕಿರ್ತಕ್ಕಂಥ ಒಂದು ಟೇಬಲ್ಗಳು. ಈ 16 ಏನು ಟೇಬಲ್ಗಳಿದ್ದಾವೆ ಅದು EVM ಮಿಷಿನ್ಗಳನ್ನು ಎಣಿಸುವಂಥದ್ದು, ಮತ್ತು 2 ಟೇಬಲ್ಗಳು ಅಂಚೆ ಮತಗಳ ಎಣಿಕೆಗೆ ಸಂಬಂಧಪಟ್ಟಂತೆ ಹಾಕಿರ್ತಕ್ಕಂಥದ್ದು. ಒಳಗಡೆ ನಾವು ನೋಡ್ತಾ ಇದ್ದೀವಿ ಚುನಾವಣಾ ಸಿಬ್ಬಂದಿ ಇದ್ದಾರೆ. ಆ ಸಿಬ್ಬಂದಿ ಜೊತೆಗೆ ಇಲ್ಲಿ ಏನು ಒಳಗೆ ಇರ್ತಕ್ಕಂಥ ಚುನಾವಣಾ ಒಂದು ಸಿಬ್ಬಂದಿ ಆರೋಗ್ಯಗಳಿರ್ಬೋದು, ಅಬ್ಸರ್ವರ್ಗಳಿರ್ಬೋದು, ಎಲ್ಲರೂ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈ ಲೈನಲ್ಲಿ ನೋಡ್ತಾ ಇದ್ದೀವಿ ನಾವು, ಇವರು ಏಜೆಂಟ್ಗಳನ್ನು ಇಲ್ಲಿ ಕುಂತಿರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಏಜೆಂಟ್ಗಳು ಆಯಾ ಪಕ್ಷದ ಅಭ್ಯರ್ಥಿಗಳ ಜೊತೆಗೆ. ಮತ್ತೊಂದು ಕಡೆ ಏನು ಈ ಒಂದು ರೂಮ್ನಲ್ಲಿ ಮತ ಎಣಿಕೆ ನಡೆಯೋದಾದರೆ ಈ ರೂಮಿಗೆ ಸ್ಟ್ರಾಂಗ್ ರೂಮ್ನಿಂದ EVM ಮಿಷಿನ್ಗಳನ್ನು ತಂದುಕೊಳ್ಳುವಂಥ ಕೆಲಸವನ್ನು ಸಹ ಮಾಡಲಾಗುತ್ತೆ. ಇಲ್ಲಿ ನಾವು ಆ ಒಂದು ಮತ ಎಣಿಕಾ ಕೇಂದ್ರದ ಮುಂಭಾಗ ನಾವು ನೋಡ್ತಾ ಇದೀವಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಹಾಕಿರ್ತಕ್ಕಂಥದ್ದು. ಇಲ್ಲಿ ಏನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಏಜೆಂಟ್ಗಳನ್ನು ಸಹ ಹೊತ್ತಿರ್ತಕ್ಕಂಥದ್ದು, ಸ್ಟಾಫ್ ಸಹ ಹೊತ್ತಿರ್ತಕ್ಕಂಥದ್ದು. ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಟ್ಟು ಏನು ಈ ಒಂದು ಮತ ಎಣಿಕಾ ಕೇಂದ್ರದ ಹೊರಭಾಗದಲ್ಲಿ ಸಹ ಒಂದು ಸಹ 100 ಸಂಖ್ಯೆಯಲ್ಲಿ ಅಂದರೆ 300 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದರೆ ಮತ ಎಣಿಕಾ ಕೇಂದ್ರ ಒಳಗಡೆ ಏನು ಒಂದೊಂದೇ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದೊಂದು ಮತ ಎಣಿಕೆ ಕೇಂದ್ರಗಳನ್ನು ಹಾಕಿದ್ದಾರೆ. ಇಲ್ಲೂ ಸಹ BSF ತುಕಡಿಗಳನ್ನು ಹಾಕಿರ್ತಕ್ಕಂಥದ್ದು. ಇದು ಸ್ಟ್ರಾಂಗ್ ರೂಮ್ ಇರ್ತಕ್ಕಂಥ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್. ಇದು ಇನ್ನೂ ಓಪನ್ ಆಗಿಲ್ಲ. ಅಲ್ಲಿ ಒಬ್ಬ BSF ಸಿಬ್ಬಂದಿಯನ್ನು ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ, ಜೊತೆಗೆ ಸಿವಿಲ್ ಇಲ್ಲಿನ ಸ್ಥಳೀಯ ಪೊಲೀಸರನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸರಿಯಾಗಿ 8 ಗಂಟೆ ಸುಮಾರಿಗೆ ಈ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥ EVM ಮಿಷಿನ್ಗಳನ್ನು
ಮತ ಎಣಿಕೆ ಕೇಂದ್ರ ಅಂದ್ರೆ ಅದರ ಆಪೋಸಿಟ್ ಅಲ್ಲಿ ಇರತಕ್ಕಂತ ಮತ ಎಣಿಕೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅಲ್ಲಿ ಮತ ಎಣಿಕೆಯನ್ನು ಸಹ ಮಾಡಲಾಗುತ್ತೆ. ಇಲ್ಲಿ ನಾನು ಆಗ್ಲೇ ನೋಡಿದೆ ಬೊಮ್ಮನಹಳ್ಳಿ ಜೊತೆಗೆ ವಿಜಯನಗರ ಕ್ಷೇತ್ರದ ಈ ಒಂದು ಮತ ಎಣಿಕೆ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಿಸಿ ಟಿವಿಗಳನ್ನು ಸಹ ಹಾಕಿರ್ತಕ್ಕಂಥದ್ದು, ಯಾರಾದರೂ ಒಳಗಡೆ ಬಂದಂತ ಸಂದರ್ಭದಲ್ಲಿ ಏಜೆಂಟ್ಗಳಿರ್ಬೋದು ಅಥವಾ ಅಭ್ಯರ್ಥಿಗಳಿರ್ಬೋದು ಏನಾದರೂ ಮಿಸ್ಬಿಹೇವ್ ಮಾಡಿದ್ರು ಒಂದೇನು ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಸಿಸಿ ಟಿವಿಗಳನ್ನು ಸಹ ಇಲ್ಲಿ ಹಾಕಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಎಲ್ಲಾ ಸಿಬ್ಬಂದಿ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಏನು ನಿಯೋಜನೆ ಮಾಡಿರ್ತಕ್ಕಂತ ಎಲ್ಲಾ ಸಿಬ್ಬಂದಿ ಜೊತೆಗೆ ಭದ್ರತಾ ಸಿಬ್ಬಂದಿ ಎಲ್ಲರೂ ಸಹ ಮತ ಎಣಿಕಾ ಕೇಂದ್ರಗಳಿಗೆ ಬಂದಿರತಕ್ಕಂತವರು ಅವರು ಎಲ್ಲರೂ ಸಹ ಇಲ್ಲಿ ಅಸೆಂಬಲ್ ಆದಂತ ಬಳಿಕ ಏನು ಮೊದಲಿಗೆ ಏನು ಅಂಚೆ ಮತಗಳ ಎಣಿಕೆ ಕಾರ್ಯಕ್ರಮ ಶುರು ಆಗುತ್ತೆ. ಅದಾದ ಬಳಿಕ ಇವಿಎಂ ಮಿಷಿನ್ ಗಳನ್ನು ಇದಾಗುತ್ತೆ ನೋಡಿ. ಇನ್ನು ಸ್ಟ್ರಾಂಗ್ ರೂಮ್ ಗಳನ್ನು ಯಾವ ರೀತಿ ಭದ್ರಪಡಿಸಿದ್ದಾರೆ ಅಂತಕ್ಕಂತ ದೃಶ್ಯಾವಳಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಡೋರ್ ಕ್ಲೋಸ್ ಮಾಡಿದ್ದಾರೆ, ಅದರ ಮೇಲೆ ಪ್ಲೇವುಡ್ ಶೀಟ್ ಗಳನ್ನು ಹಾಕಿ ಅದಕ್ಕೆ ಆಣಿಗಳನ್ನು ಹೊಡೆದು ಭದ್ರಪಡಿಸಿರೋದು. ಅದು ಮುಂದೆ ಬಿಎಸ್ಎಫ್ ಸಿಬ್ಬಂದಿಯನ್ನು ಸಹ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಇದು ಏನು ಬೆಂಗಳೂರಿನ ಎಸ್ ಎಸ್ ಎಂ ಆರ್ ವಿ ಕಾಲೇಜಿನಲ್ಲಿ ಏನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಇವತ್ತು ಮತ ಎಣಿಕೆ ಕಾರ್ಯಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕೊನೆ ಹಂತದ ಸಿದ್ಧತೆಗಳಿಗೆ ನಡೆದಂತ ಸರಿಯಾಗಿ 8 ಗಂಟೆ ಸುಮಾರಿಗೆ ಮತ ಎಣಿಕೆ ಕಾರ್ಯಕ್ರಮ ಶುರು ಆಗುತ್ತೆ. ಅಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಜಯನಗರ, ವಿಜಯನಗರ, ಬೊಮ್ಮನಹಳ್ಳಿ, ಬಿಟಿಎಂ ಲೇಔಟ್, ಜೊತೆಗೆ ಪದ್ಮನಾಭ ನಗರ, ಈ ರೀತಿಯಾಗಿ 7 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿರ್ತಕ್ಕಂಥದ್ದು. ಈಗಾಗಲೇ ಅಭ್ಯರ್ಥಿಗಳು ಸಹ ಒಳಗಡೆ ಬಂದಿರತಕ್ಕಂಥದ್ದು, ಏಜೆಂಟ್ಗಳು ಸಹ ಬಂದಿದ್ದಾರೆ. ಈಗ ಸಮಯ 7:45, 8 ಗಂಟೆ ಸುಮಾರಿಗೆ ಈಗಾಗಲೇ ಈ ಒಂದು ಸ್ಟ್ರಾಂಗ್ ರೂಮ್ ಅನ್ನು 7:45 ನಂತರ ಓಪನ್ ಮಾಡ್ತಾರೆ. 8 ಗಂಟೆ ಸುಮಾರಿಗೆ ಮೊದಲಿಗೆ ಪ್ರಕ್ರಿಯೆ ಅಂಚೆ ಮತಗಳನ್ನು, ಅದರಲ್ಲಿ ಈ ಬಾರಿ ಏನು ಉಯರಿದಿರುವ ಮತಗಳನ್ನು ಅಂಚೆ ಮುಖಾಂತರ ಅಂಚೆ ಮತದಾನ ಮುಖಾಂತರ ಸಲ್ಲಿಸಿದ್ದಾರೆ. ಆ ಒಂದು ಮತ ಎಣಿಕೆ ಪ್ರಕ್ರಿಯೆ ನಡೆದ ನಂತರ ಇವಿಎಂ ಮಿಷಿನ್ಗಳನ್ನು ತೆರೆದು ಮತ ಎಣಿಕೆ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಎಸ್ ಕೆ ಮಂಜುನಾಥ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ, ಜನಪರ.